Gruhalakshmi. ಮೇಡಮ್, ನಿಮ್ಮ ಆನಿವರ್ಸರಿ ದಿನ ನಿಮ್ಮ ಯಜಮಾನ್ರೆ ಕಾಣಿಸ್ತಾ ಇಲ್ಲ. ಯಾಕೆ ಲಕ್ಷ್ಮಮ್ಮ, ಏನು ಟೆನ್ಷನ್ ಇದೆಯಾ? ಏನಾಯ್ತು ಅಣ್ಣ? ನಾನು ಇವ್ರಿಗೆ ಫೋನ್ ಮಾಡಿದ್ದೆ, ಏನೂ ಮಾತಾಡಲಿಲ್ಲ, ಫೋನ್ ಕಟ್ ಮಾಡಿಬಿಟ್ರು. ನನಗೆ ಯಾಕೋ ಇವ್ರು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾರಂತ ಅನಿಸ್ತಾ ಇದೆ. ಹೌದು ಲಕ್ಷ್ಮಮ್ಮ, ನನಗೂ ಯಾಕೋ ಈ ನಡುವೆ ಭಾವ ದಾರಿ ತಪ್ತಾ ಇದ್ದಾರೆ ಅನಿಸ್ತಾ ಇದೆ. ಇಷ್ಟೊತ್ತು ನೀವು ಏನು ಮಾತಾಡ್ತಿದ್ದೀರಪ್ಪ, ಹೋಗಿ ಮಲ್ಕೋಬಾರ್ದ? ಅದು ಅಮ್ಮ, ಇವರು ಅವನ್ ಬರ್ತಾನೆ ಬಿಡಮ್ಮ, ಅವನ್ದು ಯಾವಾಗಲೂ ಇದ್ದದ್ದೆ. ಹಾಗಲ್ಲ ಅತ್ತಿಯಮ್ಮ, ಭಾವು ನಡವಳಿಕೆ ನೋಡ್ತಾ ಇದ್ರೆ ನನಗೂ ಯಾಕೋ ಅನುಮಾನ ಬರ್ತಾ ಇದೆ. ಹೌದು ಅಮ್ಮ, ಅವ್ರ ಜೊತೆ ಈಗಷ್ಟೇ ಮಾತಾಡಿದೆ, ಅವ್ರು ಬೇರೆ ಎಲ್ಲೋ ಇದ್ದಾರೆ. ಆದ್ರೆ ಅವ್ರು ನನ್ ಮುಂದೆ ಸುಳ್ಳು ಹೇಳ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಯಾಕಮ್ಮ, ಅವನ್ ಯಾಕೆ ಸುಳ್ಳು ಹೇಳ್ಬೇಕು ಹೇಳು. ಅಮ್ಮ, ಅವ್ರ ಇದ್ದ ಕಡೆ ತುಂಬಾ ಗಲಾಟೆ ಇತ್ತು, ಕೇಳಿರೋ ಧ್ವನಿನೇ ಕೇಳಿಸ್ತಾ ಇತ್ತು ಅಂತ ಅನಿಸ್ತಾ ಇದೆ. ನನಗೆ ಚೆನ್ನಾಗಿ ಗೊತ್ತಮ್ಮ, ನಾನೆಲ್ಲೋ ಆ ಧ್ವನಿನ ಕೇಳಿದ್ದೀನಿ. ಇರಬಹುದಮ್ಮ, ಅವನು ಗೊತ್ತಿರೋರಲ್ಲಿ ಎಷ್ಟೋ ಜನ ನಿನಗೂ ಗೊತ್ತಿರಬಹುದಲ್ವಾ, ಇದ್ರಲ್ಲಿ ತಪ್ಪೇನು? ಹಾಗಲ್ಲಮ್ಮ, ಈ ಹಿಂದೆನೂ ಅವರು ನನ್ನ ಹತ್ರ ಇದೇ ಥರ ಸುಳ್ಳು ಹೇಳಿದ್ರು, ಆಗಲೂ ನನಗೆ ಇದೇ ಧ್ವನಿ ಕೇಳಿಸ್ತಾ ಇತ್ತು. ಖಂಡಿತ ಅವ್ರು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾರೆ. ನಂಗೊಂದು ಸಹಾಯ ಮಾಡ್ತೀರಾ? ಏನು ಹೇಳಿ ಲಕ್ಷ್ಮಮ್ಮ. ಇವ್ರ ಕಾಲ್ ಲಿಸ್ಟ್ ಸಿಗುತ್ತಾ ನನಗೆ? ಇವ್ರು ಯಾರ ಮುಷ್ಟಿಯಲ್ಲಿದ್ದಾರೆ, ಇವ್ರನ್ನ ಯಾರು ದಾರಿ ತಪ್ಪಿಸ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅದು ಸ್ವಲ್ಪ ಕಷ್ಟನೇ ಲಕ್ಷ್ಮಮ್ಮ, ಆದರೂ ಪರವಾಗಿಲ್ಲ, ನಮ್ಮ ಮನೆ ಪರಿಸ್ಥಿತಿ ಸುಧಾರಿಸುತ್ತೆ ಅಂದರೆ ಹೇಗಾದರೂ ಮಾಡ್ತಾ ಇರ್ತೀನಿ. ಹೂಮಿರಾ, ನೈಸ್ ಪಾರ್ಟಿ. ಥ್ಯಾಂಕ್ ಯು. ಸಾರಿ. ಸಾರಿನಾ, ಯಾಕೆ? ನಮ್ಮ ಶಾಂತಮ್ಮ ಎಲ್ಲರ ಮುಂದೆ ನಿನಗೆ ಮುಜುಗರ ಆಗೋ ರೀತಿ ಮಾತಾಡಿದ್ರಲ್ಲ,
ಅದಕ್ಕೆ. ಪರವಾಗಿಲ್ಲ ಮೇಡ, ಸರಿ ನಾನು ನೋಡ್ತೀನಿ. ಮೀರಾ ಏನಿದು? ನನ್ನ ಕಡೆಯಿಂದ ನಿನಗೆ ಒಂದು ಚಿಕ್ಕ ಕಾಣಿಕೆ. ನಿನಗೆ ಎಂಬಾರಸ್ ಆಗಲಿ ಅಂತ ನಾನು ಈ ಗಿಫ್ಟ್ನ ನಿನಗೆ ಕೊಡ್ತಾ ಇಲ್ಲ. ಆಗಿದ್ದನ್ನೆಲ್ಲ ಮರೆತು ನೀನು ಈ ಪಾರ್ಟಿಗೆ ಬಂದಿದೀಯಲ್ವಾ, ಅದಕ್ಕೋಸ್ಕರ ಕೊಡ್ತಿದ್ದೀನಿ. ನನಗೆ ಇವತ್ತು ದಿ ಬೆಸ್ಟ್ ದಿನ. ನಿನಗೆ ಇಷ್ಟ ಇಲ್ದಿರೋದನ್ನ ನಿನ್ ಮೇಲೆ ಹೇರೋ ಬುದ್ಧಿ ನನಗಿಲ್ಲ. ಅದಕ್ಕೆ ನಿನ್ನನ್ನು ಇನ್ವೈಟ್ ಮಾಡಬೇಕಾದ್ರೆ ನನ್ನ ಆ್ಯನಿವರ್ಸರಿ ಅಂತ ಹೇಳಿದ್ನೆ ಹೊರತು ನಮ್ಮ ಆ್ಯನಿವರ್ಸರಿ ಅಂತ ಹೇಳಲಿಲ್ಲ. ಇವತ್ತು ನನ್ನ ಜೀವನ ಏನೇನೋ ಆಗಿರಬಹುದು, ಆದರೆ ನಾನು ಇಷ್ಟಪಟ್ಟಿರೋ ಗೆಳೆಯನ್ನೇ ಮದುವೆ ಆಗಿದ್ದೀನಿ ಅನ್ನೋ ಸಂತೋಷ ನನಗಿದೆ. ಸರಿ ಮೀರಾ, ನಾನು ಬರ್ತೀನಿ. ರಾಘವ್, ಈ ಗಿಫ್ಟ್ ಏನು ಅಂತ ತೆಗೆದು ನೋಡಲ್ವಾ? ನೋಡು, ನೀನು ಇದನ್ನಿಲ್ಲೇ ತೆಗೆದು ನೋಡಿದ್ರೆ ನಂಗೆ ತುಂಬ ಸಂತೋಷ ಆಗುತ್ತೆ. ಕಾಲ ಎಲ್ಲನೂ ಸರಿ ಮಾಡುತ್ತೆ, ಅಷ್ಟೇ ಅಲ್ಲ ಏನ್ ಬೇಕಾದರೂ ಮಾಡುತ್ತೆ. ನನ್ನ ಕಡೆಯಿಂದ ನಿನಗೆ ಒಂದು ಒಳ್ಳೆ ಗಿಫ್ಟ್ ಕೊಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಈ ವಾಚ್ನ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಮೀರಾ, ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಗಿಫ್ಟ್. ಹಾಕೊಳ್ಳಲ್ವಾ? ಅದು ಮೀರಾ, ಈಗ ಈ ವಾಚ್ ಕಟ್ಟಿದ್ದೀನಲ್ಲ, ಇನ್ನೊಂದ್ಸಲ ಹಾಕೋತೀನಿ. ಪರವಾಗಿಲ್ಲ, ಈ ವಾಚ್ನ ಯಾವಾಗ ಹಾಕೋಬೇಕು ಅಂತ ಅನ್ಸುತ್ತೋ ಅವಾಗಲೇ ಹಾಕೋ. ಏನೋ ನಿನ್ನ ಕೈಲಿ ಒಂದ್ಸರಿ ಈ ವಾಚ್ನ ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ. ನಾಟ್ ಎನ್ ಇಶ್ಯೂ. ಸರಿ ಮೀರಾ, ಒಂದು ನಿಮಿಷ ಬಾಕ್ಸ್ ಇಟ್ಕೋ. ನಾನು ನಿಮ್ಗೆ ಬರ್ತೀನಿ. ಗುಡ್ ನೈಟ್.
ನೋಡ್ರಿ, ಇದನ್ನು ನಾನು ಪ್ರೀತಿಯಿಂದ ಕೊಡ್ತಾ ಇರೋ ವಾಚು. ಇದನ್ನು ಯಾವತ್ತೂ ಕಳ್ಕೋಬೇಡಿ. ಊಟ ಮಾಡಿ ಬನ್ನಿ. ನಂದಾಗ್ಲೇ ಊಟ ಆಗಿದೆ. ರೀ, ನನಗೆ ಗೊತ್ತು ನಿಮ್ಗೆ ತುಂಬ ಸುಸ್ತಾಗಿದೆ ಅಂತ, ಆದರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ನಾನು ಆಗ್ಲಿಂದ ಕಾಯ್ತಾ ಇದ್ದೀನಿ. ರೀ, ಆ ಪ್ರೊಪ್ರೈಟ್ರು ಲಕ್ಷ್ಮಿ, ನೀನು ಮತ್ತೆ ಅದನ್ನೇ ಹೇಳ್ತಿದ್ಯಾ? ನಾನು ಅದನ್ನು ಕೇಳೋಕ್ಕೆ ರೆಡಿ ಇಲ್ಲ. ನೋಡೋ, ನೀನು ಹೇಳಿದ್ರೆಲ್ಲ ನಂಬೋದಕ್ಕೆ ನಾನೇನು ಮೂರ್ಖ ಅಲ್ಲ. ನಿನ್ನ ಮಾತುಗಳು ಕೇಳೋಕ್ಕೆ ನನ್ನ ಹತ್ರ ತಾಳ್ಮೆ ಇಲ್ಲ. ನಾನು ಮಲಗಬೇಕು. ನನಗೆ ಒಂದೇ ಒಂದ್ಸಾರಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡು. ನಾನು ನಿಮ್ಗೆ ಹೇಳ್ತೀರಿ ಲಕ್ಷ್ಮಿ. ನನ್ನ ಲಕ್ಷ್ಮಿ ಅನ್ನೋ ಪದ ನೀ ಉಪಯೋಗಿಸ್ಬೇಡ. ಲಕ್ಷ್ಮಿ ಆಗಿದ್ದಿದ್ರೆ ಎಲ್ಲರ ಮುಂದೆ ನನ್ನ ಅವಮಾನ ಮಾಡ್ತಿರ್ಲಿಲ್ಲ. ಈ ಥರ ಬೆಲೆ ಇದ್ದಿದ್ದಾಗ ಮಾಡ್ತಿರ್ಲಿಲ್ಲ. ನನ್ನ ಲಕ್ಷ್ಮಿ ಎಲ್ಲೋ ಕಳೆದೋಗಿದ್ದಾಳೆ. ಅವಳನ್ನ ಹುಡ್ಕೋಕ್ಕೆ ನಾನು ತುಂಬ ಪ್ರಯತ್ನ ಪಟ್ಟೆ, ಆದ್ರೆ ಅವಳು ಸಿಗಲ್ಲ ಅಂತ ಈಗ ಗೊತ್ತಾಯ್ತು. ನೀನ್ ಯಾಕೆ ನನ್ನ ಅರ್ಥ ಮಾಡ್ಕೋತಾ ಇಲ್ಲ? ನಾನ್ ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ತಗೊಂಡೆ. ಹಳೇ ವಾಚ್ ಏನಾಯ್ತು? ಹಳೇದು ಹಳೇದು ಕಳೆದು ಹೋಯ್ತು. ಕಳೆದೋಯ್ತಾ? ನನ್ನ ಪ್ರೀತಿಯಿಂದ ಕೊಡಿಸಿರೋ ವಾಚ್ ಕಳೆದೋಯ್ತಾ? ಪ್ರೀತಿನೇ ಉಳಿದಿಲ್ಲ, ಮೊದಲು ಅದನ್ನ ಉಳಿಸ್ಕೊಳ್ಳೋದು ನೋಡು. ಅದು ಬರೀ ಒಂದು ವಾಚ್ ಅಷ್ಟೇ.
ಲಕ್ಷ್ಮಮ್ಮ, ಲಕ್ಷ್ಮಮ್ಮ. ಅಣ್ಣ ಬಂದೆ. ಬೇಗ ಬಾ ಲಕ್ಷ್ಮಮ್ಮ. ಏನೇನ ಲಕ್ಷ್ಮಮ್ಮ, ಕಾಲ್ ಲಿಸ್ಟ್ ಕೇಳಿದ್ಯಲ್ಲ, ತಗೊಂಡೆ. ಅಣ್ಣ, ನೀವು ಇದನ್ನ ಇಷ್ಟು ಬೇಗ ತರ್ತೀರಂತ ಅನ್ಕೊಂಡಿರ್ಲಿಲ್ಲ. ಮತ್ತೆ ಇದಷ್ಟು ಸುಲಭವಾಗಿ ಸಿಗಲ್ಲ ಅಂತಿದ್ರಿ. ಹೌದು ಲಕ್ಷ್ಮಮ್ಮ, ನಮ್ಮದೇ ನಂಬರ್ ಕಾಲ್ ಲಿಸ್ಟ್ ಆದರೆ ಈಸಿಯಾಗಿ ಸಿಕ್ಬಿಡುತ್ತೆ. ಬೇರೆಯವ್ರ ಕಾಲ್ ಲಿಸ್ಟ್ ಬೇಕು ಅಂದರೆ ಅದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಇದಕ್ಕೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ಇದ್ರೆ ಮಾತ್ರ ಸಿಗೋದು. ಮತ್ತೆ ಇದು ಹೇಗೆ ಸಿಕ್ತು? ಕಂಪ್ನಿ ಒಳಗಡೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನಮ್ಮ, ಅವನಿಗೆ ಸೂಕ್ಷ್ಮವಾಗಿ ಹೀಗೀಗಿದೆ ಅಂತ ಎಲ್ಲ ವಿಷಯನ ಹೇಳಿದೆ. ದಯವಿಟ್ಟು ಇದನ್ನು ಹೆಲ್ಪ್ ಮಾಡು ಅಂತ ಕೇಳಿಕೊಂಡೆ, ಅದಕ್ಕೆ ಸಿಕ್ತಮ್ಮ. ಅಣ್ಣ ಒಂದು ಸ್ವಲ್ಪ ಪೆನ್ ಕೊಡಿ. ಒಂದು ಸ್ವಲ್ಪ ಫೋನ್ ಕೊಡ್ತೀರಾ? ಅಣ್ಣ ಇಲ್ಲಿ ನೋಡಿ ಅಣ್ಣ, ಈ ನಂಬರಿಂದ ಇವರಿಗೆ ತುಂಬ ಸರಿ ಕಾಲ್ ಬಂದಿದೆ. ಇವರು ಕೂಡ ಆ ನಂಬರಿಗೆ ತುಂಬ ಸರಿ ಕಾಲ್ ಮಾಡಿದ್ದಾರೆ. ಅವ್ರ ಕಾಲ್ನ ಪಿಕ್ಕೇ ಮಾಡ್ತಾ ಇಲ್ಲ.